ಅನಂತಂಬಾನಿ, ರಾಧಿಕಾ ಮರ್ಚೆಂಟ್ ಇಂತಹ ಮದುವೆಯನ್ನ ನೀವು ನಿಮ್ಮ ಲೈಫಲ್ಲೇ ನೋಡಿರೋದಿಲ್ಲ, ಇಲ್ಲಿಯೂ ಕೇಳಿಯೂ ಇರೋದಿಲ್ಲ. ಅಷ್ಟು ರಾಜ ವೈಭೋಗದಿಂದ ಮುಕೇಶ್ ಅಂಬಾನಿ ತಮ್ಮ ಚಿಕ್ಕ ಮಗನ ಮದುವೆಯನ್ನ ಅದ್ಭುತವಾಗಿ ಮಾಡಿ ಮುಗಿಸಿದ್ದಾರೆ. ಆಕಾಶದ ಪೂರ ಚಪ್ಪರವನ್ನಾಕಿ ಭೂಮಿಯಷ್ಟಗಲ ರಂಗೋಲಿಗಳನ್ನಾಕಿ ಮದುವೆ ಮಾಡಿದ್ರು ಅಂತ ಪುರಾಣ ಪುಣ್ಯಕಥೆಗಳಲ್ಲಿ ನಾವು ವರ್ಣನೆಗಳನ್ನ ನೋಡಿಯೇ ಇರ್ತೀವಿ. ಆದ್ರೆ ಈಗಿನ ಯುಗದಲ್ಲಿ ಆಕಾಶದಲ್ಲಿ ಚಪ್ಪರ ಹಾಕದೆ ಹೋದ್ರೂ ಕೂಡ ಅಂತಾರಾಷ್ಟ್ರೀಯವಾಗಿ ಕಹಳೆ ಮೊಳಗುವಂತೆ ಭೂಮಿಯಷ್ಟಗಲ ರಂಗೋಲಿ ಹಾಕದೆ ಹೋದ್ರೂ ಕೂಡ ಇಡೀ ಭೂಗೋಳವೇ ಮಾತಾಡಿಕೊಳ್ಳುವಂತೆ ಅಂಬಾನಿ ಮಗನ ಮದುವೆ ನಡೆದಿದೆ. ಅಂಡ್ ಇಲ್ಲಿವರೆಗೂ ಇಂತಹ ಮದುವೆಯನ್ನ ಯಾರು ಕೂಡ ಮಾಡೇ ಇಲ್ಲ, ಇನ್ ಮುಂದೆ ಬಹುಶಃ ಮಾಡೋದಿಲ್ವೇನೋ ಅನ್ನುವಂತಹ ಮಾತುಗಳು ಕೂಡ ಜನರಲ್ಲಿವೆ. ಜಗತ್ತಿನ ಹಲವಾರು ಭಾಗಗಳಿಂದ ಶ್ರೀಮಂತರು, ಸೆಲೆಬ್ರಿಟಿಗಳು 7 ತಿಂಗಳಿನಿಂದ ನಡೆದಂತಹ ಈ ಮದುವೆಯ ಫಂಕ್ಷನ್ಗಳಿಗೆ ಬಂದು ಹೋಗಿದ್ದಾರೆ. ಅಂತವರನ್ನ ನಾವೆಲ್ಲರೂ ಲೈಫಲ್ಲಿ ಒಂದ್ಸಾರಿ ನೋಡ್ಬೇಕು ಅಂತ ಅನ್ಕೊಳ್ತಾ ಇರ್ತೀವಿ. ಅಂತಹ ಟಾಪ್ ಸೆಲೆಬ್ರಿಟಿಗಳೆಲ್ಲರೂ ಕೂಡ ಈ ಮದುವೆಯಲ್ಲಿ ಸೇರಿದ್ರು. ಹೇಳ್ಬೇಕಂದ್ರೆ ಮೋಸ್ಟ್ ಪಾಪ್ಯುಲರ್ ಸಿಂಗರ್ ಆದಂತಹ ಜಸ್ಟಿನ್ ಬೀಬರ್ಗೆ ಒಂದು ಸಾಂಗ್ ಆಡಿದ್ದಕ್ಕಾಗಿ 50 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದಾರೆ. ಹಾಗೇನೆ ಹಾಲಿವುಡ್ ನಟಿ ಕಿಮ್ ಕಾರ್ದಶಿಯನ್, ಜಾನ್ಸಿನ್, ಒಂದು ಕಾಲದ ಯುಕೆ ಪ್ರೈಮ್ ಮಿನಿಸ್ಟರ್ ಬೋರಿಸ್ ಜಾನ್ಸನ್, ಅಮೆರಿಕನ್ ಸ್ಟೇಟ್ ಸೆಕ್ರೆಟರಿ ಹಿಲರಿ ಕ್ಲಿಂಟನ್, ಬಾಕ್ಸರ್ ಮೈಕ್ ಟೈಸನ್, ಪಾಪ್ಯುಲರ್ ಸಿಂಗರ್ ರೆಮಾ ಸೇರಿದಂತೆ ಹಲವಾರು ಮಂದಿ ಅಂಬಾನಿ ಮಗನ ಮದುವೆ ಸಂಭ್ರಮದಲ್ಲಿ ಹಾಡಿಕೊಂಡಿದ್ದಾರೆ. ಹಾಗೇನೆ ನಮ್ಮ ಇಂಡಿಯನ್ ಸೂಪರ್ ಸ್ಟಾರ್ಗಳಾದಂತಹ ಮಹೇಶ್ ಬಾಬು, ಶಾರುಖ್ ಖಾನ್, ಸೂಪರ್ ಸ್ಟಾರ್ ರಜನಿಕಾಂತ್, ಸೂರ್ಯ, ನಮ್ಮ ಕನ್ನಡದ ಯಶ್ ಸೇರಿದಂತೆ ಟಾಪ್ ಸೆಲೆಬ್ರಿಟಿಗಳೆಲ್ಲರೂ ಕೂಡ ಈ ಮದುವೆಗೆ ಹಾಜರಾಗಿದ್ರು. ಹಾಗೂ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳು, ಪೊಲಿಟಿಷಿಯನ್ಗಳು, ಕ್ರಿಕೆಟರ್ಸು, ಸಿಂಗರ್ಸು, ಹಲವಾರು ರಾಜ್ಯಗಳ ಸಿಎಂಗಳು ಅಂಬಾನಿ ಮಗನ ಮದುವೆಗೆ ಬಂದಿದ್ರು. ಕಾಮನ್ ಆಗಿ ಎಲ್ಲರ ಲೈಫ್ಗಳಲ್ಲಿ ಈ ಮದುವೆ ಅನ್ನೋದು ಒಂದು ಹೊಸತನ ಹಾಗೂ ಒಂದು ಜವಾಬ್ದಾರಿ. ಹಾಗಾಗಿ ತನ್ನ ದೊಡ್ಡ ಮಗ ಆಕಾಶ್ ಅಂಬಾನಿ, ಮಗಳು ಇಶಾ ಅಂಬಾನಿ ಮದುವೆಯನ್ನ ಒಂದು ಜವಾಬ್ದಾರಿಯಂತೆ ಅದ್ದೂರಿಯಾಗಿ ಮಾಡಿ ಮುಗಿಸಿದ್ರು ಮುಕೇಶ್ ಅಂಬಾನಿ. ಆದರೆ ಅನಂತ್ ಅಂಬಾನಿ ಮದುವೆಯನ್ನು ಮಾತ್ರ 5,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ತುಂಬ ಗ್ರ್ಯಾಂಡ್ ಆಗಿ ಮದುವೆಯನ್ನು ಮಾಡಿದ್ದಾರೆ. ಎಷ್ಟೋ ವರ್ಷಗಳ ಕಾಲ ಜಗತ್ತಿನ ಮನಸ್ಸಿನಲ್ಲಿ ನೆನಪಿನಲ್ಲಿ ಉಳಿದು ಹೋಗುವಂತಹ ಮದುವೆಯನ್ನು ಮಾಡಿದ್ದಾರೆ. ಅಂಡ್ ಫ್ರೆಂಡ್ಸ್, ಇದಕ್ಕೆಲ್ಲ ಕಾರಣ ಏನು ಅಂತ ನೋಡೋದಕ್ಕೋದ್ರೆ ಅನಂತ್ ಅಂಬಾನಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆಗಳನ್ನ ಎದುರಿಸ್ತಾನೆ ಬೆಳೀತಾ ಬಂದಿದ್ದಾರೆ. ಎಷ್ಟೋ ಲಕ್ಷ ಕೋಟಿಗಳಲ್ಲಿ ದುಡ್ಡಿದ್ರು ಕೂಡ ಕನಿಷ್ಠ ಒಂದು ಎಸಿಯಲ್ಲಿ ತಣ್ಣಗಿರುವಂತ ರೂಮ್ನಲ್ಲಿ ಮಲ್ಕೊಂಡು ನಿದ್ದೆ ಮಾಡುವಂತಹ ಅದೃಷ್ಟವೂ ಕೂಡ ಅನಂತ್ ಅಂಬಾನಿಗಿಲ್ಲ. ಹೀಗಾಗಿ ಆತನ ಅಣ್ಣ ಅಕ್ಕನ ಮದುವೆಗಿಂತ ಯಾವುದರಲ್ಲೂ ಕೂಡ ಕಡಿಮೆ ಇರದಂತೆ ಸುಮಾರು 5,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಮುದ್ದಿನ ಮಗನ ಮದುವೆಯನ್ನ ತುಂಬಾ ಅದ್ದೂರಿಯಾಗಿ ಮಾಡಿ ಮುಗಿಸಿದರೆ ಮುಕೇಶ್ ಅಂಬಾನಿ. ಹಾಗಾದ್ರೆ ಅನಂತ್ ಅಂಬಾನಿಗೆ ಇರುವಂತಹ ಆರೋಗ್ಯ ಸಮಸ್ಯೆಗಳೇನು? ಆತ ಇನ್ನೆಷ್ಟು ವರ್ಷಗಳ ಕಾಲ ಬದುಕಬಹುದು? ಹಾಗೇನೆ ರಿಲಯನ್ಸ್ ಕಂಪನಿಯ ಒಟ್ಟು ಸಂಪತ್ತಿನ ಮೌಲ್ಯ 15,00,000 ಕೋಟಿ ರೂಪಾಯಿಗಳು. ಸೊ ಇಷ್ಟೊಂದು ದೊಡ್ಡದಾದಂತಹ ಬಿಸಿನೆಸ್ ಸಾಮ್ರಾಜ್ಯಕ್ಕೆ ಮುಕೇಶ್ ಅಂಬಾನಿಯ ನಂತರ ಉತ್ತರಾಧಿಕಾರಿ ಯಾರಾಗ್ತಾರೆ ಅನ್ನುವಂತಹ ಹಲವಾರು ವಿಷಯಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂಡ್ ಅದಕ್ಕೂ ಮೊದಲು ನಮ್ಮ ಇನ್ಫೋಗುರು ಕನ್ನಡ ಚಾನಲ್ ಅನ್ನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ಬಿಡಿ. ಅನಂತ್ ಅಂಬಾನಿ 1995 ಏಪ್ರಿಲ್ ತಿಂಗಳಿನಲ್ಲಿ ಮುಂಬೈನಲ್ಲಿ ಹುಡ್ತಾರೆ. ಇನ್ನು ಆತ 5 ವರ್ಷದ ಮಗುವಾಗಿದ್ದಾಗಿನಿಂದಲೇ ಕ್ರಾನಿಕ್ ಆಸ್ತಮಾ ಅನ್ನುವಂತಹ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಇದು ಶ್ವಾಸಕೋಶಗಳಿಗೆ ಸಂಬಂಧಿಸಿದಂತಹ ಕಾಯಿಲೆಯಾಗಿರುವುದರಿಂದ ಈ ಸಮಸ್ಯೆ ಬಂದ್ರೆ ಸರಿಯಾಗಿ ಉಸಿರಾಟ ನಡೆಸೋದಕ್ಕೂ ಕೂಡ ತುಂಬಾ ಕಷ್ಟವಾಗ್ತಾ ಇರುತ್ತೆ. ಇನ್ನು ಈ ಕ್ರೋನಿಕ್ ಆಸ್ತಮಾ ಸಮಸ್ಯೆ ಹೆಚ್ಚಾಗಿ ಹೋಗಿದ್ದರಿಂದ ಅದನ್ನ ಕ್ಯೂರ್ ಮಾಡುವಂತಹ ಭಾಗವಾಗಿ ಕೆಲವೊಂದು ಸ್ಟೀರಾಯ್ಡ್ಸ್ ಅನ್ನ ಮತ್ತು ಮೆಡಿಸಿನ್ ಗಳನ್ನ ಅನಂತ್ ತೆಗೆದುಕೊಳ್ತಾ ಬಂದ. ಆದ್ರೆ ಸ್ಟೀರಾಯ್ಡ್ ಗಳಿಂದ ಉಂಟಾಗುವಂತಹ ಸೈಡ್ ಎಫೆಕ್ಟ್ ಗಳಿಂದಾಗಿ ಅನಂತ್ ಅಂಬಾನಿ ದೇಹದಲ್ಲಿ ಗ್ರೇಲಿನ್ ಅನ್ನುವಂತ ಹಾರ್ಮೋನ್ ವಿಪರೀತವಾಗಿ ಹೆಚ್ಚಾಗಿ ಅದು ಆತನೊಳಗಿನ ಹಸಿವನ್ನು ಹೆಚ್ಚಾಗುವಂತೆ ಮಾಡ್ತಾ ಹೋಯ್ತು. ಸೊ ಇದರಿಂದಾಗಿ ಅನಂತ್ ಅಂಬಾನಿ ದಿನಕ್ಕೆ 8-10 ಸಾರಿ ಫುಡ್ ತಗೊಳ್ತಾ ಇದ್ದ. ಅಂಡ್ ಇದರಿಂದಾಗಿನೇ ಅನಂತ್ ಅಂಬಾನಿಯ ದೇಹದಲ್ಲಿ ಕೊಬ್ಬಿನ ಅಂಶಗಳು ಹೆಚ್ಚಾಗಿ ಸ್ಥೂಲಕಾಯವಾಗ್ತಾ ಹೋದ. ಈ ಗ್ರೆಲಿನ್ ಅನ್ನುವಂತ ಹಾರ್ಮೋನ್ ನಮ್ಮ ದೇಹದಲ್ಲಿ ಏನ್ ಮಾಡುತ್ತೆ ಅಂದ್ರೆ ನಮ್ಗೀಗ ಹಸುವಾಗ್ತಾ ಇದೆ ಅನ್ನುವಂತ ಸಂದೇಶಗಳನ್ನ ಮೆದುಳಿಗೆ ಸೆಂಡ್ ಮಾಡುತ್ತೆ. ಸೊ ಆಗ ನಾವು ಹಸಿವು ಕಡಿಮೆ ಆಗುವವರೆಗೂ ಕೂಡ ತಿಂತಾನೆ ಇರ್ತೀವಿ. ಒಂದ್ವೇಳೆ ಈ ಗ್ರೆಲಿನ್ ಅನ್ನುವಂತ ಹಾರ್ಮೋನ್ ನಮ್ಮ ದೇಹದಲ್ಲಿ ಮತ್ತಷ್ಟು ಹೆಚ್ಚಾಗಿ ಬಿಡುಗಡೆಯಾದ್ರೆ ಇದರಿಂದಾಗಿ ಇನ್ನಷ್ಟು ಮತ್ತಷ್ಟು ಹಸಿವಾಗ್ತಾ ಇದೆ ಅನ್ನುವಂತ ಸಂದೇಶಗಳು ಮೆದುಳಿಗೆ ತಲುಪ್ತವೆ. ಆ ಟೈಮಲ್ಲಿ ನಾವು ಎಷ್ಟೊಂದು ಫುಡ್ ಅನ್ನು ತಗೊಳ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿನೇ ಅನಂತ ಅಂಬಾನಿ ದಿನಕ್ಕೆ 8-10 ಸಾರಿ ಫುಡ್ ಅನ್ನು ತಗೊಳ್ತಾ ಇದ್ದ. ಸೊ ಫ್ರೆಂಡ್ಸ್, ನಮ್ಮ ದೇಹದಲ್ಲಿ ಹಸಿವನ್ನ ಕಂಟ್ರೋಲ್ ಮಾಡೋದಕ್ಕೆ 2 ಟೈಪ್ಸ್ ಹಾರ್ಮೋನ್ಗಳು ಕೆಲಸ ಮಾಡ್ತಾ ಇರ್ತವೆ. ಅದರಲ್ಲಿ ಒಂದು ಲೆಪ್ಟಿನ್ ಹಾರ್ಮೋನ್, ಇನ್ನೊಂದು ಇದಕ್ಕೂ ಮುಂದೆ ಹೇಳಿದಂತಹ ಗ್ರೇಲಿನ್ ಹಾರ್ಮೋನ್. ಈ ಲೆಪ್ಟಿನ್ ಅನ್ನುವಂತಹ ಹಾರ್ಮೋನ್ ನಮ್ಮ ದೇಹದಲ್ಲಾಗುವಂತಹ ಹಸಿವನ್ನ ತಗ್ಗಿಸ್ತಾ ಹೋಗುತ್ತೆ. ಹಾಗೇನೆ ಗ್ರೇಲಿನ್ ಅನ್ನುವಂತಹ ಹಾರ್ಮೋನ್ ಹಸಿವನ್ನ ವಿಪರೀತವಾಗಿ ಹೆಚ್ಚಿಸ್ತಾ ಹೋಗುತ್ತೆ. ಒಬ್ಬ ಸಾಧಾರಣವಾದಂತಹ ಆರೋಗ್ಯವಂತ ಮನುಷ್ಯನಲ್ಲಿ ಈ 2 ಹಾರ್ಮೋನ್ಗಳು ಕೂಡ ತುಂಬಾ ಬ್ಯಾಲೆನ್ಸಿಂಗ್ ಆಗಿ ಕೆಲಸವನ್ನ ಮಾಡ್ತವೆ. ಆದ್ರೆ ಯಾರಾದರೂ ಆರೋಗ್ಯ ಸಮಸ್ಯೆಗಳಿಂದ ಕಷ್ಟಪಡ್ತಾ ಇದ್ರೆ ಅವರೊಳಗೆ 2 ಹಾರ್ಮೋನ್ಗಳು ಕೂಡ ವ್ಯತ್ಯಾಸವಾಗಿ ಒಂದು ಹಾರ್ಮೋನ್ ಹೆಚ್ಚಾಗಿ ಇನ್ನೊಂದು ಹಾರ್ಮೋನ್ ಕಡಿಮೆಯಾಗಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ.
ಇಲ್ಲಿ ಮುಖ್ಯವಾದಂತ ವಿಷಯ ಏನು ಅನ್ನೋದಾದ್ರೆ, ತೂಕ ಕಡಿಮೆ ಆಗೋದು ಇಂಪಾರ್ಟೆಂಟ್ ಅಲ್ಲ, ಆದ್ರೆ ತೂಕ ಕಡಿಮೆ ಆದ ನಂತರ ನಾವು ಅದನ್ನ ಹೇಗೆ ಮೇಂಟೈನ್ ಮಾಡ್ತೀವಿ ಅನ್ನೋದೇ ಮುಖ್ಯವಾಗುತ್ತೆ. ಯಾಕಂದ್ರೆ ತೂಕ ಕಡಿಮೆ ಆದ ನಂತರ ಕಡಿಮೆಯಾದಂತ ತೂಕ ಮತ್ತೆ ಹೆಚ್ಚಾಗದಂತೆ ಕನ್ಸಿಸ್ಟೆಂಟ್ ಆಗಿ ಒಂದೇ ವೆಯ್ಟ್ ಅನ್ನ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ. ಈ ಅನಂತ ಅಂಬಾನಿ 200 kg ಭಾರಿ ದಡುತಿ ದೇಹವನ್ನ ಹೊಂದಿದ್ದ. ಆದ್ರೆ ಸಡನ್ ಆಗಿ ಕೇವಲ 1-1.5 ವರ್ಷಗಳಲ್ಲಿ 120 kg ತೂಕವನ್ನ ಕಳ್ಕೊಂಡ. ಆ ಟೈಮಲ್ಲಿ ಇದೊಂದು ಸೆನ್ಸೇಷನ್. ತುಂಬಾ ದಡುತಿಯಾಗಿದ್ದವರೆಲ್ಲ ನಾವು ಕೂಡ ಅನಂತ ಅಂಬಾನಿ ತರ ಆರಾಮಾಗಿ ವೆಯ್ಟ್ ಅನ್ನ ಲಾಸ್ ಮಾಡಬಹುದು ಅನ್ಕೊಂಡ್ರು. ಆದ್ರೆ ಅನಂತ ಅಂಬಾನಿಗೆ ಆ ಸಂತೋಷ ತುಂಬಾ ದಿನಗಳೇನು ಇರಲಿಲ್ಲ. ಆದ್ರೆ ಆಮೇಲೆ 1 ವರ್ಷದ ನಂತರ ಅನಂತ ಅಂಬಾನಿ ಮತ್ತೆ ತೂಕ ಹೆಚ್ಚಾಗಿ ಒಂದೇ ಸಾರಿ 219 kg ತೂಕವನ್ನ ಪಡೆದುಕೊಂಡ. ಇನ್ನು ಅದಕ್ಕೆಲ್ಲ ಜೊತೆ ಎನ್ನುವಂತೆ ಥೈರಾಯ್ಡ್ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗಿದ್ದರಿಂದ ಮತ್ತಷ್ಟು ಕುಗ್ಗಿಹೋದಂತ ಅನಂತ ಅಂಬಾನಿ ಯಾವಾಗ್ಲೂ ಒಂಟಿಯಾಗೇ ಇರ್ತಾ ಇದ್ದ. ಅಷ್ಟೇ ಅಲ್ಲ, ತುಂಬಾ ಚಿಕ್ಕ ವಯಸ್ಸಿನಲ್ಲೇ 180 kg ವೆಯ್ಟ್ ಹೆಚ್ಚಾಗಿದ್ದರಿಂದ ಸ್ಕೂಲು ಮತ್ತು ಕಾಲೇಜ್ಗಳಲ್ಲಿ ಈತನನ್ನ ಬಾಡಿ ಶೇಮಿಂಗ್ ಮಾಡ್ತಾ ಇದ್ರು. ಸೊ ಇದರಿಂದಾಗಿ ಅವನ ಪೇರೆಂಟ್ಸ್ ಅನಂತ್ ನನ್ನ US ನಲ್ಲಿ ಇರುವಂತಹ ಬ್ರೌನ್ ಯೂನಿವರ್ಸಿಟಿಯಲ್ಲಿ ಜಾಯಿನ್ ಮಾಡಿಸ್ತಾರೆ. ಅಲ್ಲಿ ಆತ ಡಿಗ್ರಿಯ ಜೊತೆಗೆ MBA ಕೋರ್ಸ್ ಅನ್ನು ಮುಗಿಸಿಕೊಂಡು ಇಂಡಿಯಾಕ್ಕೆ ವಾಪಸ್ ಬಂದ. ಇನ್ನು ತಮ್ಮ ಮಗ ಇಂಡಿಯಾಕ್ಕೆ ಬರುತ್ತಲೇ ನೀತಾ ಅಂಬಾನಿ ಅನಂತ್ ಅಂಬಾನಿಗೆ ಮುಂಬೈ ಇಂಡಿಯನ್ಸ್ ಟೀಮ್ನ ಜವಾಬ್ದಾರಿಯನ್ನು ಬಿಟ್ಟುಕೊಟ್ರು. ಆದರೆ ಅಲ್ಲಿ ಕೂಡ ಅನಂತ ಅಂಬಾನಿ ತನ್ನ ದಡುತಿ ದೇಹದಿಂದ ಟ್ರೋಲಿಂಗ್ಗೆ ಒಳಗಾದ್ರು. ಸೊ ಅದೇ ತರ ಅನಂತ ಅಂಬಾನಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ಕ್ರಾನಿಕ್ ಆಸ್ತಮದಿಂದ ಬಳಲ್ತಾ ಇದ್ದ. ಹಾಗಾಗಿನೇ ಎಷ್ಟೊಂದು ಇಂಪಾರ್ಟೆಂಟ್ ಕೆಲಸ ಇದ್ರು ಕೂಡ ತಾಯಿ ನೀತಾ ಅಂಬಾನಿ ರಾತ್ರಿ ಆಗುವಷ್ಟರಲ್ಲಿ ಅನಂತ ಅಂಬಾನಿಗೆ ಜೊತೆಯಾಗಿ ಆಕೆ ಮನೆಗೆ ಬಂದ್ಬಿಡ್ತಾರೆ. ಹೀಗಾಗಿನೇ ಅನಂತ ಅಂಬಾನಿ ಪ್ರೀ ವೆಡ್ಡಿಂಗ್ ಸೆರೆಮನಿಯಲ್ಲಿ ಈ ಆರೋಗ್ಯ ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡ್ತಾ, ಈ ವಿಷಯದಲ್ಲಿ ನನ್ನ ತಂದೆ ತಾಯಿ ದೇವರಿಗಿಂತಲೂ ದೊಡ್ಡವರು ಅಂತ ಹೇಳಿದ್ದ. ನನ್ನ ಜೀವನ ಹೂವಿನ ಹಾಸಿಗೆ ಆಗಿರಲಿಲ್ಲ, ಹಾಗೇನೆ ಎಲ್ಲಾ ಮಕ್ಕಳಂತೆ ನಾನು ಸಂತೋಷದಿಂದ ಬೆಳೆಯಲಿಲ್ಲ. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ಹಲವಾರು ಆರೋಗ್ಯ ಸಮಸ್ಯೆಗಳಿಂದ ಸ್ಟ್ರಗಲ್ ಆಗ್ತಲೇ ಬಂದಿದ್ದೀನಿ. ಇದರಿಂದಾಗಿ ನನ್ನ ತಂದೆ ತಾಯಿ ಎಷ್ಟೋ ರಾತ್ರಿಗಳನ್ನ ನಿದ್ದೆ ಇಲ್ಲದೆ ಕಳೆದಿದ್ದಾರೆ ಅಂತ ಎಮೋಷನಲ್ ಆಗಿದ್ರು. ಇನ್ನು ಆ ಮಾತುಗಳಿಗೆ ಮುಖೇಶ್ ಅಂಬಾನಿ ಕೂಡ ಹತ್ಕೊಂಡಿದ್ರು. ಮುಖ್ಯವಾಗಿ ಮನುಷ್ಯನಿಗೆ ದುಡ್ಡಿಗಿಂತಲೂ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದು ಈ ಘಟನೆಯಿಂದಾಗಿ ಎಲ್ಲರಿಗೂ ತಿಳಿತು. ಇಷ್ಟೊಂದು ಕಷ್ಟಗಳ ಮಧ್ಯದಲ್ಲೂ ಕೂಡ ಅನಂತ ಅಂಬಾನಿ ಯಾವತ್ತೂ ಕೂಡ ಕುಗ್ಗಿ ಹೋಗಲಿಲ್ಲ. ಆತನ ಫೋಟೋಗಳು ವಿಡಿಯೋಗಳನ್ನ ಹಾಕಿ ತುಂಬಾ ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರಾಲ್ ಮಾಡ್ತಾನೆ ಇದ್ರು. ಆದ್ರೆ ಆತ ಯಾವುದಕ್ಕೂ ಕೂಡ ಕೇರ್ ಮಾಡದೆ ತಾನು ವೆಯ್ಟ್ ಲಾಸ್ ಆಗೋದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆನೇ ಯಾವಾಗ್ಲೂ ಪ್ರಯತ್ನಗಳನ್ನ ನಡೆಸ್ತಾ ಇರ್ತಾರೆ. ಹಾಗೇನೆ ಅನಂತ ಅಂಬಾನಿಗೆ ದೇವರುಗಳಂದ್ರೆ ತುಂಬಾನೇ ಭಕ್ತಿ. ಹೀಗಾಗಿ ಆತ ತನ್ನ ತಾಯಿಯ ಜೊತೆ ಸೇರಿ ಹಲವಾರು ಸೇವಾ ಕಾರ್ಯಕ್ರಮಗಳನ್ನ ನಡೆಸ್ತಾ ಇರ್ತಾರೆ. ಜೊತೆಗೆ ಆನೆಗಳ ಸೇಫ್ಟಿಗೋಸ್ಕರ 100 acres ಕಾಡನ್ನ ನಿರ್ಮಾಣ ಮಾಡಿ ಆ ಪ್ರಾಣಿಗಳಿಗೆ ಒಂದಷ್ಟು ಸ್ವೇಚ್ಛೆಯನ್ನು ಒದಗಿಸಿದ್ದಾರೆ ಮತ್ತು ಅವುಗಳ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಅನಂತ ಅಂಬಾನಿಯಲ್ಲಿರುವಂತಹ ಈ ಒಳ್ಳೆಯ ಮನಸ್ಸನ್ನ ನೋಡಿನೇ ರಾಧಿಕಾ ಮರ್ಚೆಂಟ್ ಆತನ ಪ್ರೀತಿಯನ್ನು ಒಪ್ಪಿಕೊಂಡಿದ್ದಾರೆ. ಇನ್ನು ಈ ರಾಧಿಕಾ ಮರ್ಚೆಂಟ್ ಯಾರು ಅಂತ ನೋಡೋದಾದ್ರೆ, ಇವರ ಫ್ಯಾಮಿಲಿ ಮತ್ತು ಅಂಬಾನಿ ಫ್ಯಾಮಿಲಿಗಳೆರಡು ಕೂಡ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರೋದ್ರಿಂದ ತನ್ನ ಪೇರೆಂಟ್ಸ್ ಜೊತೆ ಆಕೆ ಅಂಬಾನಿ ಫ್ಯಾಮಿಲಿಯ ಪಾರ್ಟಿಗಳಿಗೆ ಹೋಗ್ತಾ ಇದ್ಲು. ಇನ್ನು ಈಕೆಯ ತಂದೆ ವೀರೇನ್ ಮರ್ಚೆಂಟ್ ಕೂಡ 2 pharmacy companies CEO. ಆದ್ರೆ ಆತ ತನಗಿರುವಂತ ಸಾಲದ ಕಾರಣದಿಂದಾಗಿ ಕಂಪನಿಯಲ್ಲಿ ಇರುವಂತ ತನ್ನೆಲ್ಲ ಷೇರುಗಳನ್ನು ಕೂಡ ಮಾರಾಟ ಮಾಡಿ ಈಗ ಅದೇ ಕಂಪನಿಯಲ್ಲಿ ಡೈರೆಕ್ಟರ್ ಆಗಿದ್ದಾರೆ. ಇನ್ನು ಆತನ ನೆಟ್ವರ್ಕ್ 750 crore ಅಂತ ಹೇಳ್ಬೋದು. ಇನ್ನು ಆಗಾಗ ತಮ್ಮ ಮನೆಗೆ ಬರ್ತಾ ಇದ್ದಂತ ರಾಧಿಕಾಳನ್ನ ನೋಡ್ತಾ ಇದ್ದಂತಹ ಅನಂತ ಅಂಬಾನಿ ಆಕೆ ತನಗಿಂತ ದೊಡ್ಡವಳಾದ್ರೂ ಕೂಡ ಆಕೆ ಪ್ರೇಮದಲ್ಲಿ ಬಿದ್ರು. ಹೀಗೆ ಆತ ತಾನು 10th ಓದುತ್ತಿರುವಾಗಿನಿಂದಲೇ ಆಕೆಯನ್ನ ಒಂದ್ ಸೈಡ್ ಲವ್ ಮಾಡತೊಡಗಿದ. ಇನ್ನು ರಾಧಿಕಾ ತನ್ನ PUC ಮುಗಿದ ನಂತರ ತನ್ನ ಹೈಯರ್ ಸ್ಟಡೀಸ್ಗೋಸ್ಕರ ನ್ಯೂಯಾರ್ಕ್ಗೆ ಹೋಗಿ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ತಾರೆ. ಆ ನಂತರ ಲಂಡನ್ ಸ್ಕೂಲ್ ಆಫ್ ಬಿಸ್ನೆಸ್ ನಲ್ಲಿ MBA ಪೂರ್ತಿ ಮಾಡಿ ಆಕೆ ಮತ್ತೆ ಇಂಡಿಯಾಗೆ ಬರ್ತಾರೆ ಮತ್ತು ತನ್ನ ತಂದೆಯ ಕಂಪನಿಯಲ್ಲೇ ಕೆಲಸವನ್ನ ಮಾಡತೊಡಗ್ತಾರೆ. ಇನ್ನು ಇದೀಗ ಇರಬೇಕಾದ್ರೆ ತಮ್ಮ ಮಕ್ಕಳ ಮನಸ್ಸು ತಮ್ಮ ತಾಯಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅನ್ನುವಂತೆ ಅನಂತ್ ರಾಧಿಕಾಳನ್ನ ಲವ್ ಮಾಡ್ತಾ ಇದ್ದಾನೆ ಅನ್ನುವಂತಹ ವಿಷಯವನ್ನ ತಿಳ್ಕೊಳ್ತಾರೆ ನೀತಾ ಅಂಬಾನಿ. ಆಮೇಲೆ ನೀತಾ ಮತ್ತು ಮುಖೇಶ್ ಅಂಬಾನಿ ವೀರು ಮರ್ಚೆಂಟ್ ಅನ್ನ ಮೀಟ್ ಮಾಡಿ ಈ ವಿಷಯವನ್ನ ತಿಳಿಸ್ತಾರೆ. ಅದಕ್ಕೆ ವೀರು ಮರ್ಚೆಂಟ್ ಹೇಳ್ತಾರೆ, ನಮ್ಮ ಮಗಳು ಒಪ್ಕೊಳ್ಳೋದಾದ್ರೆ ನಂದೇನು ಅಭ್ಯಂತರವಿಲ್ಲ ಅಂತ. ಹೀಗಾಗಿ ಮಾರನೇ ದಿನ ನೀತಾ ಅಂಬಾನಿ ರಾಧಿಕಾಳನ್ನ ಮೀಟ್ ಮಾಡಿ ತಮ್ಮ ಮಗನ ಪ್ರೀತಿಯ ವಿಷಯವನ್ನ ಹೇಳ್ತಾರೆ. ಇನ್ನು ಅದಾಗಲೇ ತನ್ನ ತಂದೆಯ ಸಾಲಗಳು ಜಾಸ್ತಿಯಾಗಿ ತಾನು ಸ್ಥಾಪಿಸಿದ್ದಂತ ಎನ್ಕೋರ್ ಸಂಸ್ಥೆಯಲ್ಲಿ CEO ಸ್ಥಾನದಿಂದ ಕೆಳಕಿಳಿದು MD ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಹೀಗಾಗಿ ತನ್ನ ತಂದೆಯನ್ನ ಮೊದಲಿದ್ದಂತ ಸ್ಥಾನಕ್ಕೆ ತರಬೇಕು ಅಂದ್ರೆ ತಾನು ಅಂಬಾನಿ ಫ್ಯಾಮಿಲಿಯ ಸೊಸೆ ಆಗ್ಬೇಕು. ಇದರಿಂದಾಗಿ ನಮ್ಮ ಸಂಸ್ಥೆಯ ಷೇರುಗಳೆಲ್ಲವೂ ಕೂಡ ನಮ್ಮ ಕೈಗೆ ಬರ್ತವೆ. ಸೊ ಹೀಗಾಗಿ ನ್ಯಾಕೆ ಅನಂತ ಅಂಬಾನಿಯ ಮದುವೆ ಪ್ರಪೋಸಲ್ ಅನ್ನ ಅಕ್ಸೆಪ್ಟ್ ಮಾಡ್ತಾರೆ. ಜೊತೆಗೆ ಅನಂತ ಅಂಬಾನಿ ಹಲವಾರು ಸೇವಾ ಕಾರ್ಯಗಳನ್ನ ಮಾಡ್ತಾ ಇತ್ತು. ಆನೆಗಳ ಸಂರಕ್ಷಣೆಗೋಸ್ಕರ ಒಂಟಾರೋ ಅನ್ನುವಂತ ಸಂಸ್ಥೆಯನ್ನ ಸ್ಥಾಪಿಸಿ 100 acres ಕಾಡನ್ನ ಬೆಳೆಸಿ ಆನೆಗಳಿಗೆ ಒಂದಷ್ಟು ಸ್ವೇಚ್ಛೆಯನ್ನ ಒದಗಿಸಿದ್ದಾರೆ. ಸೊ ಇದೆಲ್ಲದರಿಂದಾಗಿ ರಾಧಿಕಾ ಮರ್ಚೆಂಟ್ ಅನಂತ ಅಂಬಾನಿಯನ್ನ ಇಷ್ಟಪಡ್ತಾ ಹೋಗ್ತಾರೆ. ಸೊ ಫ್ರೆಂಡ್ಸ್, ಕಳೆದ 7 ಕೂಡ ನಭೂತೋ ನ ಭವಿಷ್ಯತ್ ಎನ್ನುವಂತೆ ಮುಖೇಶ್ ಅಂಬಾನಿ ಫ್ಯಾಮಿಲಿ ಮದುವೆ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡಿದೆ. ಇನ್ನು 2024 ಜನವರಿ ತಿಂಗಳಿನಲ್ಲಿ ಅನಂತ ಅಂಬಾನಿ ರಾಧಿಕಾ ಮರ್ಚೆಂಟ್ ಅವರ ನಿಶ್ಚಿತಾರ್ಥ ಕಾರ್ಯಕ್ರಮವನ್ನ ಏರ್ಪಡಿಸಿ ಅದಕ್ಕೆ ಬಾಲಿವುಡ್ ಸೆಲೆಬ್ರಿಟಿಗಳೆಲ್ಲರನ್ನು ಕೂಡ ಇನ್ವೈಟ್ ಮಾಡಿದ್ರು. ಆನಂತರ March 1 to 3 ಮೂರನೇ ತಾರೀಕಿನವರೆಗೂ ಗುಜರಾತ್ನ ಜಾಮ್ನಗರದಲ್ಲಿ ಪ್ರೀ ವೆಡ್ಡಿಂಗ್ ಪಾರ್ಟಿಯನ್ನು ಆಯೋಜನೆ ಮಾಡಿದ್ರು. ಮತ್ತು ಆ ಪಾರ್ಟಿಗೆ ಬಿಲ್ ಗೇಟ್ಸ್, ಮಾರ್ಕ್ ಜುಕರ್ಬರ್ಗ್, ಇವಾಂಕಾ ಟ್ರಂಪ್ ತರದ ವರ್ಲ್ಡ್ ಫೇಮಸ್ ಸೆಲೆಬ್ರಿಟಿಗಳನ್ನ ಇನ್ವೈಟ್ ಮಾಡಿ ತುಂಬಾ ಅದ್ದೂರಿಯಾಗಿ
ಫಂಕ್ಷನ್ ಅನ್ನ ನಡೆಸಿದ್ರು. ಅಂಡ್ ಆ ಟೈಮಲ್ಲಿ ಈ ಪ್ರೋಗ್ರಾಮ್ ಟಾಕ್ ಆಫ್ ದ ವರ್ಲ್ಡ್ ಆಗಿತ್ತು. ಸೊ ಆನಂತರ ಅಂಬಾನಿ ಫ್ಯಾಮಿಲಿ ಜೂನ್ ತಿಂಗಳಿನಲ್ಲಿ ಇಟಲಿಯ ಕ್ರೂಸ್ ಒಂದರಲ್ಲಿ ಸೆಕೆಂಡ್ ಪ್ರೀ ವೆಡ್ಡಿಂಗ್ ಪಾರ್ಟಿ ಒಂದನ್ನು ಆಯೋಜನೆ ಮಾಡಿತ್ತು ಮತ್ತು ಆ ಪಾರ್ಟಿಗೆ ಬಾಲಿವುಡ್ ಹಾಲಿವುಡ್ ಸೆಲೆಬ್ರಿಟಿಗಳೆಲ್ಲರೂ ಕೂಡ ಬಂದು ಹೋಗಿದ್ರು. ಸೊ ಫೈನಲಿ ವಿವಾಹ ಕಾರ್ಯಕ್ರಮಕ್ಕಾಗಿ ಜುಲೈ 2ರಿಂದ ತುಂಬಾ ಅದ್ದೂರಿಯಾಗಿ ಮದುವೆ ಕಾರ್ಯಕ್ರಮ ನಡೆಯಿತು. ಆದರೆ ನಮ್ಮ ಕಡೆ ತುಂಬಾ ಜನಕ್ಕೆ ಈ ಮುಖೇಶ್ ಅಂಬಾನಿ 5,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಆಷಾಢದಲ್ಲೇ ಯಾಕೆ ಮದುವೆಯನ್ನ ಮಾಡಿದ್ರು ಅಂತ ಅನುಮಾನಗಳು ಶುರುವಾದವು. ಆದರೆ ನಿಜ ಹೇಳಬೇಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಅದರಲ್ಲೂ ಉತ್ತರ ಭಾರತದ ಸಂಪ್ರದಾಯಗಳು ನಮ್ಮ ದಕ್ಷಿಣ ಭಾರತದ ಸಂಪ್ರದಾಯಗಳಿಗಿಂತ ತುಂಬಾ ಭಿನ್ನವಾಗಿರ್ತವೆ. ಯಾವುದಾದ್ರೂ ಪೂಜೆಗಳಾಗಲಿ ಶುಭ ಕಾರ್ಯಕ್ರಮಗಳಾಗಲಿ ನಡೆಯಬೇಕಂದ್ರೆ ನಮ್ಮ ದಕ್ಷಿಣ ಭಾರತದ ಪಂಡಿತರು ಸಂಕಲ್ಪಗಳನ್ನ ಓದ್ಬೇಕಾದ್ರೆ ಸ್ವಸ್ತಿಶ್ರೀ ಚಾಂದ್ರಮಾನ ಅಂತ ತಿಥಿವಾರ ನಕ್ಷತ್ರಗಳನ್ನ ಓದ್ತಾರೆ. ಹಾಗೇನೆ ಉತ್ತರ ಭಾರತದ ಕಡೆಯ ಪಂಡಿತರು ಸ್ವಸ್ತಿಶ್ರೀ ಸೂರ್ಯಮಾನ ಅಂತ ತಿಥಿವಾರ ನಕ್ಷತ್ರಗಳನ್ನ ಓದ್ತಾರೆ. ಇನ್ನು ದೇಶವೆಲ್ಲವೂ ಕೂಡ ಒಂದೇ ತರದ ಪಂಚಾಂಗ ಇಲ್ಲದೆ ಇರುವ ಕಾರಣದಿಂದ ಪ್ರಜೆಗಳು ಸೂರ್ಯಮಾನ ಚಂದ್ರಮಾನ ಅಂತ ತಿಥಿ ನಕ್ಷತ್ರಗಳನ್ನ ನಿಗದಿಪಡಿಸ್ತಾರೆ. ಹಾಗಾಗಿ ಉತ್ತರ ಭಾರತೀಯರಿಗೆ ಮತ್ತು ನಮಗೆ ಆಚಾರ ವಿಚಾರಗಳಲ್ಲಿ ಒಂದಷ್ಟು ವಿಭಿನ್ನತೆಗಳು ಸಾಮಾನ್ಯ. ಸೊ ಹೀಗೆ ಅನಂತ ಅಂಬಾನಿ ಮತ್ತು ರಾಧಿಕಾ ಮದುವೆಯನ್ನ ದುರ್ಗಣಿತದ ಆಧಾರವಾಗಿ ನಿಗದಿಪಡಿಸಿದಂತಹ ಸೂರ್ಯಮಾನ ಪಂಚಾಂಗದ ಪ್ರಕಾರ ಪಂಡಿತರು ಜುಲೈ 2ರಂದು ಮುಹೂರ್ತವನ್ನ ಫಿಕ್ಸ್ ಮಾಡಿದ್ರು. ತನ್ನ ಜೀವನದಲ್ಲಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ಎಷ್ಟು ಕಷ್ಟಗಳನ್ನ ಎದುರಿಸಿರುವಂತಹ ಅನಂತ ಅಂಬಾನಿ ಈಗ ತಾನು ಇಷ್ಟಪಟ್ಟಂತಹ ರಾಧಿಕಾ ಮರ್ಚೆಂಟ್ ಅವರನ್ನ ಮದುವೆ ಆದರೆ ಹಾಗಾಗಿ ಅವರಿಬ್ಬರು ಕೂಡ ಸಂತೋಷವಾಗಿ ಇರಲಿ ಅಂತ ಕೋರಿಕೊಳ್ಳೋಣ. ಮುಖ್ಯವಾಗಿ ಜೀವನದಲ್ಲಿ ಎಷ್ಟೋ 100,000 ಕೋಟಿಗಳಿದ್ರು ಕೂಡ ಆರೋಗ್ಯ ಹೊಂದಿದ್ರೆ ಅದೇ ಮಹಾಭಾಗ್ಯ. ಯಾಕಂದ್ರೆ ಆರೋಗ್ಯವನ್ನ ದುಡ್ಡು ಕೊಟ್ಟಂತೂ ಕೊಂಡ್ಕೊಳ್ಳೋದಕ್ಕಾಗೋದಿಲ್ಲ. ನಮಸ್ಕಾರ.